ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮ್ಯಾಚ್ ಚಾನಲ್ಗೆ ತಮಗೆ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ನೋಡ್ರಿ, ಇವತ್ತು ನಮ್ಮ RCB ಕಡೆಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. 4 ಆಟಗಾರರು ರಿಟರ್ನ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಅವ್ರು ಯಾರ್ಯಾರು, ಹಾಗೇನೆ ಬಿಟ್ಟಿರುವ ಆಟಗಾರರು ಯಾರ್ಯಾರು ಇರ್ಬೋದು ಎಂಬ ಕೂಡ ಚರ್ಚೆ ಮಾಡ್ತೀವ್ರಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆದ್ರೇ ಲೈವ್ ಆಗಿ ಅಪ್ಡೇಟ್ ತರೋಕ್ಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ರೀ. ಹಾಗಾಗಿ ನಮ್ಮ ಭಾರತ ತಂಡದವರು ಈಗಾಗಲೇ ರೀಸೆಂಟಾಗಿ ಶ್ರೀಲಂಕಾ ವಿರುದ್ಧ ಸಿರೀಸ್ ಆಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಇವಾಗ ನಮ್ಮ RCB ಕಡೆಯಿಂದ ರಿಟರ್ನ್ ಲಿಸ್ಟ್ ಅಂದರೆ ಮೊದಲನೇದಾಗಿ ನೋಡಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ. ಮೇನ್ ಆಗಿ ಇವ್ರ ಫಿಟ್ನೆಸ್ ಮಾತೇ ಹೇಳೋಕ್ಕಾಗಲ್ಲ, ಯಾಕಂದರೆ ಆ ರೀತಿಯಾಗಿ ಒಂದು ಫಿಟ್ನೆಸ್ ಇರ್ತಾರೆ. ಹಾಗಾಗಿ ಇವರು ನಮ್ಮ RCB ತಂಡಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ. ಇವರಿಗೆ ನಾಯಕರಾಗಿ ಸಿಗಬೇಕಾಗಿತ್ತು, ಆದರೆ ಅವರು ನಾಯಕದಿಂದ ಹೊರಗಡೆ ಬಂದ ನಂತರ ಮತ್ತೆ ಡೂಪ್ಲೆಸಿಸ್ ಅವರಿಗೆ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಇವಾಗ ಮೊದಲನೇದಾಗಿ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಇವ್ರ ಜೊತೆಗೆ ಮತ್ತೊಬ್ಬ ಓವರ್ಸೀಸ್ ಆಟಗಾರ ಅಂದರೆ ಹೊರದೇಶದ ಆಟಗಾರ ಅಂದರೆ ಒಬ್ಬರು ಹೊರದೇಶದವರು, 3 ಭಾರತೀಯ ಆಟಗಾರರು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಇವಾಗ ಡೂಪ್ಲೆಸಿಸ್ ಆಗಿ ಎರಡನೇದಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರ ಫಿಟ್ನೆಸ್ಸು ಕೂಡ ಒಂದು ಚೆನ್ನಾಗಿದೆ ರೀ, ಇವ್ರ ಫಿಟ್ನೆಸ್ಸು ಸೂಪರ್ ಡೂಪರ್ ಆಗಿದೆ. ಹಾಗಾಗಿ ನಮ್ಮ RCB ತಂಡಕ್ಕೆ ಅದ್ಭುತವಾದಂಥ ಹೇಳಿ ಮಾಡಿಸಿದಂಥ ಜೋಡಿ ಅಂದರೆ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲೆಸಿಸ್ ಅವರು ಇದ್ದೇ ಇರ್ತಾರೆ. ಇವರಂತೂ ಅದ್ಭುತವಾದಂಥ ಆಟಗಾರ, ಇವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇಡೀ RCB ತಂಡ 7 ಪಂದ್ಯ ಗೆಲ್ಲಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥ ಆಟಗಾರ. ಇನ್ನೊಬ್ಬ 3ನೇ ಆಟಗಾರರು ಯಾರಿರ್ತಾರೆ ಅಂದರೆ ರಜತ್ ಪಟಿದಾರ್ ಅವರು ರಿಟರ್ನ್ ಲಿಸ್ಟ್ನಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ RCB ತಂಡಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ, 7 ಪಂದ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿ ನಮ್ಮ RCB ತಂಡಕ್ಕೆ ಕ್ವಾಲಿಫೈ ಕೂಡ ಮಾಡಿಬಿಟ್ರು ಯಾರು, ರಜತ್ ಪಟಿದಾರ್ ಅವರು. 3ನೇ ನಂಬರ್ ಬ್ಯಾಟಿಂಗ್ ಆಡಿ ಸಖತ್ತಾದಂಥ ಬಿಗ್ ಸಿಕ್ಸರ್ಗಳನ್ನು ಹೊಡೆದ್ರು. ಹಾಗಾಗಿ ನಮ್ಮ RCB ತಂಡಕ್ಕೆ ಮೇನ್ ಆಗಿ ಪಾತ್ರ ವಹಿಸಿದ್ರು. ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿ ನಮ್ಮ RCB ತಂಡಕ್ಕೆ ಕ್ವಾಲಿಫೈ ಕೂಡ ಮಾಡಿಬಿಟ್ರು ಅಂತ ಕೂಡ ಹೇಳ್ಬೋದಾಗಿದೆ. ಇವರು 3ನೇದಾಗಿ ಸೆಲೆಕ್ಟ್ ಆಗ್ತಾ ಇದ್ದಾರೆ. 4ನೇದವರು ಯಾರಂತೀರಾ ಸೆಂದರೆ ಗೆಸ್ ಮಾಡಿ. 4ನೇದವರು ನಮ್ಮ RCB ತಂಡಕ್ಕೆ ಒಂದು ಅದ್ಭುತವಾದಂಥ ಆಟಗಾರರಲ್ಲಿ ಬಾಲರ್ ಆಗಿ ಒಂದು ಹೊರಹೊಮ್ಮಿದಂಥ ಆಟಗಾರ, ಹೈದರಾಬಾದ್ ಆಟಗಾರ ಮೊಹಮ್ಮದ್ ಸಿರಾಜ್ ಅವರು ನಮ್ಮ RCB ತಂಡಕ್ಕೆ ರಿಟರ್ನ್ ಲಿಸ್ಟಾಗಿ 4ನೇದವರು ಸೇರ್ಪಡೆ ಆಗಿದ್ದಾರೆ. ಈ 4 ಆಟಗಾರರು ಸೇರ್ಪಡೆ ಆಗಿದ್ದಾರೆ. ರಜತ್ ಪಟಿದಾರ್ ಅಂತೂ ಕಡಿಮೆ ಅಮೌಂಟ್ನಿಂದ ಬರ್ತಾರೆ, ಹಾಗಾಗಿ ಅವರನ್ನು ಕೂಡ ಒಂದು ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ಮೆಗಾ ಎಕ್ಸನ್ನಲ್ಲಿ ಉಳಿದಂಥ ಆಟಗಾರರನ್ನು ಪರ್ಚೇಸ್ ಮಾಡ್ಕೋತಾರೆ. ಮ್ಯಾಕ್ಸ್ವೆಲ್ ಅಂತೂ ಈಗ ನಮ್ಮ RCB ತಂಡಕ್ಕೆ ಬರಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ರೀತಿಯಾಗಿ ಕಳೆದ ಸೀಸನಲ್ಲಿ ಪ್ರದರ್ಶನ ಕೊಟ್ಟಿದ್ದರು. ಹಾಗೆಯೇ ವಿಲ್ ಜಾಕ್ಸ್ ಇದ್ದಾರೆ ಆಪ್ಷನ್ಸಲ್ಲಿ, ಅವರು ಕೂಡ ಒಳಗಡೆ ಬರ್ಬೋದು. ಹಾಗೆಯೇ ಫರ್ಗುಸನ್ ಅಂತೂ ಬರಲ್ಲ, ಅವರು ಕೂಡ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಿಲ್ಲ. ಹಾಗಾಗಿ ನಮ್ಮ RCB ತಂಡ ಅವರನ್ನು ಕೈ ಬಿಡ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ಉಳಿದ ಮಿಕ್ಕೆ ಆ ದಿನೇಶ್ ಕಾರ್ತಿಕ್ ಅಂತೂ ಕೈ ಬಿಡ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಆಟಗಾರನ ತೊಗೊಂಡೇ ತಗೋತಾರೆ ಕೀಪರ್ ಆಗಿ. ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡಕ್ಕೆ ಇನ್ನೂ ಉಳಿದ ಆಟಗಾರರು ಯಾರ್ಯಾರು ಬರಬೇಕೆಂಬುದು ಕೂಡ ಲಿಸ್ಟ್ ಮಾಡಿ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ.